ಜನಜಾಗೃತಿಯಾಗಿ ಪ್ರತಿಯೊಬ್ಬರು ಮನೆ ಮುಟ್ಟುವಂತ ಒಂದು ಕೆಲಸವನ್ನ ಈ ರಾಜ್ಯದ ಸರ್ಕಾರ ಒಂದು ಮಹತ್ತರವಾದಂತಹ ನಿರ್ಧಾರ ಕೈಗೊಂಡಿದೆ. ದುರಂತ ಏನು ಅಂದ್ರೆ 74 ವರ್ಷಗಳ ಒಳಗೆ ಇಷ್ಟೊತ್ತಿಗೆ ಸಂವಿಧಾನ ನಮ್ಮೆಲ್ಲರ ಮನೆ ಮಾತಾಗಿರ್ಬೇಕಾಗಿತ್ತು, ನಮ್ಮೆಲ್ಲರ ಮನಸ್ಸುಗಳಲ್ಲಿ ಉಳಿಬೇಕಾಗಿತ್ತು. ಯಾವುದೋ ಒಂದು ಪೂರ್ವಾಗ್ರಹ ಪೀಡಿತರಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ ಅನ್ನೋ ಒಂದೇ ಉದ್ದೇಶಕ್ಕಾಗಿ ಇವತ್ತಿಗೂ ಸಂವಿಧಾನವನ್ನ ಮೀನಾಮೇಷ ಇರಿಸ್ತಾ ಇದ್ದೀವಿ. ಬಂಧುಗಳೇ, ನಾವೆಲ್ಲರೂ ಕೂಡ ನೀವು ವಿದ್ಯಾರ್ಥಿಗಳಿದ್ದೀರಿ, ಅಧಿಕಾರಿ ವರ್ಗದವರಿದ್ದೀರಿ. ಈ ದೇಶದ ಸಂವಿಧಾನಕ್ಕೂ ಈ ದೇಶದಲ್ಲಿ ನಡೀತಿರುವಂತಹ ಕಾನೂನುಗಳಿಗೂ ವ್ಯತ್ಯಾಸಗಳಿದ್ದಾವೆ. ಮುಖಂಡರುಗಳಿದ್ದೀರಿ, ನೀವು ಇದನ್ನ ಬಹಳ ಗಂಭೀರವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ದೇಶದ ಸಂವಿಧಾನ ಕಾನೂನಿನ ತಾಯಿ, ಆದ್ರೆ ಕಾನೂನು ಪ್ರತ್ಯೇಕ. ಇದನ್ನ ನಾವು ಅರ್ಥನೆ ಮಾಡಿಕೊಳ್ಳೋದಿಲ್ಲ. ಯಾರು ಈ ದೇಶದ ಸಂವಿಧಾನವನ್ನು ವಿರೋಧಿಸ್ತಾರೋ, ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನವನ್ನು ಓದೇ ಇಲ್ಲ, ಓದ್ತೀನಿ ವಿರೋಧ ಮಾಡುವಂತಹ ಜನಕುಲರು ಈ ದೇಶದಲ್ಲಿ ಒಂದು ವರ್ಗ ಹುಟ್ಕೊಂಡಿದೆ. ಈ ದೇಶದಲ್ಲಿ ಹಲವಾರು ಜಾತಿಗಳಿದ್ದಾವೆ, ಹಲವಾರು ಧರ್ಮಗಳಿದ್ದಾವೆ, ವಿವಿಧ ರೀತಿಯಾದಂತಹ ಸಂಸ್ಕೃತಿಗಳಿದ್ದಾವೆ. ಇವೆಲ್ಲ ಸಂಸ್ಕೃತಿಗಳು, ಜಾತಿಗಳು, ಧರ್ಮಗಳಿಗೆ ಒಗ್ಗುವಂತ ಒಂದು ಸಂವಿಧಾನವನ್ನು ಬರೆಯುವುದು ಈ ಜಗತ್ತಿನ ಬೇರೆಲ್ಲ ದೇಶಗಳಿಗಿಂತ ಭಾರತ ದೇಶದಲ್ಲಿ ವಿಶೇಷ. ಇಲ್ಲಿ 3,000 ಜಾತಿಗಳಿದ್ದಾವೆ, 3,000 ಭಾಷೆಗಳಿದ್ದಾವೆ, 6,000 ಜಾತಿಗಳಿದ್ದಾವೆ, ಬೇರೆ ಬೇರೆ ಪಂಗಡಗಳಿದ್ದಾವೆ. ಇವುಗಳೆಲ್ಲವನ್ನೂ ಸೇರಿಸಿ ಹಿಂದೂಗಳಿಗೆ ಭಗವದ್ಗೀತೆ ಹೇಗೋ, ಇಸ್ಲಾಂ ಮುಸ್ಲಿಮರಿಗೆ ಕುರಾನ್ ಹೇಗೋ, ಕ್ರಿಶ್ಚಿಯನ್ನರಿಗೆ ಬೈಬಲ್ ಹೇಗೋ, ಈ ನಾವೆಲ್ಲ ಭಾರತೀಯರು, ಭಾರತೀಯರಿಗೆ ನಮ್ಗೆಲ್ಲರಿಗೂ ಒಂದೇ ಧರ್ಮ ಗ್ರಂಥ ಅದು ಸಂವಿಧಾನ. ನಾವಿದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ಅವಾಗಲೇ ಹೇಳಕ್ ಬಿಟ್ಟೆ, ಮರ್ತೆ. ಇಂಡಿಯನ್ ಪೀನಲ್ ಕೋಡ್ ಅನ್ನುವಂತ ಒಂದು ಕಾನೂನಿದೆ. ನಾವ್ ಯಾರೇ ತಪ್ಪು ಮಾಡಿದ್ರು ಕೂಡ ಜಡ್ಜ್ಗಳು ಐಪಿಸಿ ಸೆಕ್ಷನ್ ಅಂತ ಉಚ್ಚಾರಣೆ ಮಾಡ್ತಾರೆ. ಸತೀಶಣ್ಣ ಉಚ್ಚರಿ ಕಡೆ ಗಮನಿಸಿ ನಾನು ಒಂದು ಹೊರಡನ್ನು ಹೇಳ್ತಿದ್ದೀನಿ ಎಲ್ಲರಿಗೂ ನಾಯಕರಿಗೆ. ಇಂಡಿಯನ್ ಪೀನಲ್ ಕೋಡ್ ಅನ್ನು ಹೊರಡಿದೆಯಲ್ಲ, ಈ ಇಂಡಿಯನ್ ಪೀನಲ್ ಕೋಡ್ ಅನ್ನು ಬರೆದಿತ್ತು ಚಾರ್ಲ್ಸ್ ಬ್ಯಾಬಿಂಗ್ಟನ್ ಮೆಕಾಲೆ ಎನ್ನುವಂತ. ಇಂಡಿಯನ್ ಪೀನಲ್ ಕೋಡ್ ಅನ್ನೇ ಮುಂದೆ ಇಟ್ಕೊಂಡು ಸಂವಿಧಾನ ವೀಕ್ ಆಗಿದೆ, ಈ ದೇಶದಲ್ಲಿ ಕಾನೂನುಗಳು ಬಲಿಷ್ಠವಾಗಿಲ್ಲ, ಹಾಗಾಗಿ ನಮ್ಮ ದೇಶ ಮುಂದುವರಿಕಿಲ್ಲ ಅಂತ ಮಾತಾಡ್ತಾರೆ. ಇದರರ್ಥ ಬಹುದೊಡ್ಡ ಪಟ್ಟಪತ್ರ ಹಿತಾಸಕ್ತಿಗಳು ಹಿಂದೆ ದೊಡ್ಡ ಕೆಲಸ ಮಾಡ್ತಾ ಇದ್ದಾವೆ. ನನ್ನ ಮಕ್ಕಳು ಗೊತ್ತಿದೆ, ನಮ್ಮ ಮಕ್ಕಳು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾನು ಇಡೀ ರಾಜ್ಯಾದ್ಯಂತ ಓಡಾಡ್ತೀನಿ. ಶನಿವಾರ ಭಾನುವಾರಗಳು ನಾನು ಖಂಡಿತ ಮನೆಯಲ್ಲಿ ಇರೋದೇ ಇಲ್ಲ. ಎಲ್ಲಾದರೂ ಒಂದು ಕಡೆ ಜಾಗೃತಿ ಕಾರ್ಯಕ್ರಮಗಳಿಗೆ ಹೋಗ್ತಿರ್ತೀನಿ. ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ದಯವಿಟ್ಟು ಎಲ್ಲಾದ್ರೂ ಇಂಡೋರ್ ಪ್ರೋಗ್ರಾಮ್ಗಳನ್ನು ಮಾಡಿಕೊಂಡು ಸಂವಿಧಾನ ಅಂದ್ರೆ ಏನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಯಾರು ಅಂತ ಅರ್ಥ ಮಾಡ್ಕೋಬೇಕು. ಈ ದೇಶದ ಪ್ರತಿಯೊಬ್ಬ ನಾಗರಿಕರು, ಈ ದೇಶದ ಪ್ರತಿಯೊಬ್ಬ ಪ್ರಜೆ ಮೀಸಲಾತಿಯನ್ನು ಪಡೀತಾ ಇದ್ದಾರೆ. ಆದ್ರೂ ಮೀಸಲಾತಿ ಯಾವುದೋ ಒಂದು ವರ್ಗಕ್ಕಿತ್ತು. ನಾನು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲವೂ. ಪ್ರತಿಯೊಬ್ಬರು ಫಲಾನುಭವಿಗಳು, ಪ್ರತಿಯೊಬ್ಬರು ಈ ಸಂವಿಧಾನದ ಫಲಾನುಭವಿಗಳು. ನಿಮಗೆ ಗೊತ್ತಿರಲಿ, ಈ ದೇಶದಲ್ಲಿ ಸಂವಿಧಾನ ಇಲ್ಲದೆ ಹೋಗಿದ್ರೆ ಇಲ್ಲಿ ಇಷ್ಟೊತ್ತಿಗೆ ಈ ದೇಶ ಅರಾಜಕತೆಯಿಂದ ಕೂಡ್ತಾ ಇತ್ತು. ಯಾಕೆ ಅಂದ್ರೆ ಪ್ರತಿ ವ್ಯಕ್ತಿಯನ್ನ ಒಬ್ಬರ ಮೇಲೆ ಒಬ್ಬರ ಮೇಲೆ ಒಬ್ಬರ ಮೇಲೆ ಒಬ್ಬರ ಮೇಲೆ ಜೋಡಿಸಿಟ್ಟು ಬಿಟ್ಟಿದ್ದಾರೆ. ಆ ಜೋಡಿಸಿಟ್ಟಿರೋದು ಪ್ರತಿಯೊಬ್ಬರು ದುಡಿತಾ ಬರೋದ್ರಿಂದ ಅರಾಜಕತೆ ಇದೆ. ಆ ಕಾರಣಕ್ಕೆ ನಾವೆಲ್ಲರೂ ಕೂಡ ಸಮವಾದಂತಹ ಸಮಸಂಸ್ಕೃತಿಯನ್ನು ಹೊಂದಬೇಕು. ಇನ್ನೊಂದು ವಿಚಾರ ನಿಮ್ಮ ಮುಂದೆ ಮಂಡಿಸ್ತೀನಿ, ಒಂದು ನಿಮಿಷ ನಾನು ಮುಗಿಸ್ತೀನಿ. ಈ ದೇಶದಲ್ಲಿ ಬರೀ ಸಮಾನತೆ ಅಷ್ಟೇ ಇಲ್ಲ, ಸಮತೆ ಕೂಡ ಇದೆ. ಸಮತೆಗೂ ಮತ್ತೆ ಸಮಾನತೆಗೂ ಬಹಳ ವ್ಯತ್ಯಾಸಗಳಿದೆ. ಅರ್ಥ ಮಾಡ್ಕೊಳ್ಳೋದೇ ಇಲ್ಲ 2,500 ವರ್ಷಗಳಿಂದ
ಕಾರ್ಗಿ ಮೈತ್ರಿ ಕಾತ್ಯಾಯಿನಿ ಅಂತ ಮೂರ್ ನಾಲ್ಕು ಹೆಣ್ಮಕ್ಳ ಮುಂದೆ ಇಟ್ಕೊಂಡು ನಮ್ಮ ದೇಶದ ಹೆಣ್ಮಕ್ಳೆಲ್ಲ ಓದ್ಕೊಂಡಿದ್ದಾರೆ ಅಂತ ತಿಳ್ಕೊಂಡಿದ್ದೀವಿ. ಈ ದೇಶದ ಹೆಣ್ಮಕ್ಳ ವಿದ್ಯಾಭ್ಯಾಸ ಕೊಡಲಿಲ್ಲ ನೀವು. ಸಾವಿತ್ರಿ ಬಾಯಿ ಪುಲೆ ಬರಬೇಕಾಯ್ತು 1848 ನಮ್ಮ ಶಾಲೆ ತೆರೆಯೋಕೆ. ಅಂಬೇಡ್ಕರ್ ಬರಬೇಕಾಯ್ತು ಈ ಸಂವಿಧಾನದ ಮೂಲಕ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡೋಕೆ. ಆದ್ರೆ ಹೆಣ್ಮಕ್ಳು ಅರ್ಥನೆ ಮಾಡ್ಕೊಂಡಿಲ್ಲ. ಹೋಗ್ಲಿ ಕೂಲಿ ಕಾರ್ಮಿಕರು ಅರ್ಥ ಮಾಡ್ಕೊಂಡಿದಾರ? ಅರ್ಥ ಮಾಡ್ಕೊಂಡಿಲ್ಲ. ಈ ದೇಶದ ಪ್ರತಿಯೊಬ್ಬರು ಕೂಲಿ ಕಾರ್ಮಿಕರ ಪರವಾಗಿ, ಬಂದವರ ಪರವಾಗಿ, ಹೆಣ್ಣು ಮಕ್ಕಳ ಪರವಾಗಿ, ಪ್ರತಿಯೊಬ್ಬರ ಪರವಾಗಿ, ದೇಶದ ಪ್ರತಿಯೊಬ್ಬ ನಾಗರಿಕರ ಪರವಾಗಿ ಯಾರಾದರೂ ಕಾನೂನಾತ್ಮಕವಾದಂತಹ ಹೋರಾಟವನ್ನು ಮಾಡಿದ್ದಾರೆ ಅಂತಂದ್ರೆ ಅದನ್ನು ನಾವು ಹಿಂದೆಂದಿಗೂ ಮರಿದೇ ಇರುವಂತಹ ಮಹಾನ್ ಚೇತನ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾವತ್ತಿಗೂ ಮರೆಯುವಂಗಿಲ್ಲ ಅವರನ್ನು. ನಾವು ಅವರನ್ನು ಯಾವುದೋ ಜಾತಿಗೋ ಧರ್ಮಕ್ಕೂ ಸೀಮಿತ ಮಾಡುವಂತ ಆಲೋಚನೆ ಮಾಡೋದು ಬೇಡ. ಹಾಗಾಗಿ ಸಮಯದ ಅಭಾವ ಎಲ್ರಿಗೂ ಸೂಚನೆ ಕೊಡ್ತಾ ಇದ್ದಾರೆ ನಮ್ಗೆ ಈ ಕಡೆಯಿಂದ, ಕ್ಷಮೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಅರ್ಥ ಮಾಡಿಕೊಳ್ಳುವುದು, ಈ ದೇಶದ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವುದು, ಈ ದೇಶದ ಸಂವಿಧಾನವನ್ನು ಅರ್ಥ ಮಾಡಿಕೊಳ್ಳುವುದು ನಿಟ್ಟಿನಲ್ಲಿ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ. ಮಕ್ಕಳೇ, ನಿಮ್ಗೆಲ್ಲರಿಗೂ ಸಂವಿಧಾನ ಪೀಠಿಗೆ ಕೊಟ್ಟಿದ್ದಾರೆ, ಖಂಡಿತವಾಗ್ಲೂ ಸಂವಿಧಾನ ಪೀಠಿಕೆಯನ್ನು ನೀವೆಲ್ಲರೂ ಓದ್ಕೊಳ್ಳಿ, ಅದರ ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲರೂ ಕೂಡ ವಿಶೇಷವಾಗಿ ಏನು ನಾವು ಇಲ್ಲಿ ಈ ಸೇರ್ಕೊಂಡಿದ್ದೀವಿ, ನಾವು ಮೊದಲು ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಬೇಕು. ಸಂವಿಧಾನವನ್ನು ಪೂರ್ತಿ ಓದಲಿಕ್ಕೆ ಅವಕಾಶಗಳಿಲ್ಲ. ಅಟ್ಲೀಸ್ಟ್ ಸಂವಿಧಾನ ಅಂದ್ರೆ ಏನು ಅಂತ ತಿಳಿಯುವಂತ ಪ್ರಯತ್ನ, ಸಣ್ಣ ಪ್ರಯತ್ನ ನಮ್ಮಿಂದ ಆಗ್ಲಿ ಈ ಮೂಲಕ ಅಂತ ಹೇಳ್ತಾ ಈ ವೇದಿಕೆಯಲ್ಲಿರುವ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಜೈ ಭೀಮ್ ವಂದನೆಗಳನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಒಪ್ಪಿಸಿಕೊಂಡಿದ್ದೇವೆ. ದ್ವಿತೀಯ ಬೋರಾಣ 90ನೇ ತರಗತಿಯ ವಿದ್ಯಾರ್ಥಿ ಆಗಿರ್ತಕ್ಕಂಥ ರೂಪ ಮತ್ತು ಸಂಘಟಕರು ಕೊಡಬೇಕಂತ ಕೊಡ್ತಾ ಇದ್ದೀನಿ. 90ನೇ ತರಗತಿಯ ವಿದ್ಯಾರ್ಥಿಯ ದ್ವಿತೀಯ ಬೋರಾಣ ಕೊಡಬೇಕಾರೆ. ನಮ್ಮ 17ರಲ್ಲಿ ರಷ್ಯಾಕರ ಅಂತ ಹೇಳಿದ್ದೆ. ರಷ್ಯಾಕರ ಅಂತ ಅಂದ್ರೆ ಸರ್ವ ಸಮಾಜರು ಎಷ್ಟು ಕಷ್ಟಪಡುವ ಹೆಣ್ಣು ಕಷ್ಟಪಡುವ ಈ ಪ್ರಪಂಚಕ್ಕೆ ಕೊಡ್ತದೆ. ನಂತರ ತಂಡಗಳಲ್ಲಿ ಇವರು ರಾಜ್ಯಗಳಲ್ಲಿ ಒಂದು ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬಂದ ನಂತರ 1948ರಲ್ಲಿ ಯುಎನ್ನಲ್ಲಿ ವಿಶ್ವಸಂಸ್ಥೆಯಲ್ಲಿ ಮಾನವ ಹಕ್ಕುಗಳ ಆಯೋಗ ಅಲ್ಲಿ ಶುರುವಾಗುತ್ತೆ. ಎಲ್ಲ ಮಾನವರು ಸಮಾನರು ಅಂತ ಬಂದರು. ಹಾಗಾಗಿ ಈ ಎಲ್ಲ 3 ದೇಶಗಳ ಸಂವಿಧಾನಗಳನ್ನು ಆ ಗೋಷ್ಠಿಗಳನ್ನು ಆ ಸಂದೇಶಗಳನ್ನೆಲ್ಲನೂ ಅರಿತು ಸುಮಾರು 160 ರಾಷ್ಟ್ರಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಭಾರತ ದೇಶಕ್ಕೆ ಒಂದು ಒಳ್ಳೆಯ ಸಂವಿಧಾನವನ್ನು ಎಲ್ಲ ಪ್ರಪಂಚಕ್ಕೂ ಅನ್ನವಾಗ್ತಕ್ಕಂಥ ಒಂದು ಸಂವಿಧಾನವನ್ನು ತಂದಂಥ ಕೀರ್ತಿ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತೆ. ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಯೂನಿವರ್ಸಿಟಿಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ನಾನು ಎಲ್ಲ ಸರ್ಕಾರದ ಎಲ್ಲ ಮಂತ್ರಿಗಳಿಗೂ ಕೂಡ ನಾನು ನಮ್ಮ ದೇವರಾಜ ಸಮುದ್ರ ಗ್ರಾಮ ಪಂಚಾಯತ್ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಕನಿಷ್ಠ ಈಗಲಾದ್ರೂ ಕೂಡ ಒಂದಷ್ಟು ದಿನಗಳ ಕಾಲ ಸಂವಿಧಾನದ ಬಗ್ಗೆ ಮಾತನಾಡ್ತಕ್ಕಂತ ಒಂದು ಪ್ರಕ್ರಿಯೆಗೆ ಅವರು ಚಾಲನೆ ಕೊಟ್ಟಿದ್ದಾರಲ್ಲ, ಅದಕ್ಕೆ ನಾವೆಲ್ಲ ಕೂಡ ಎಸ್ಪೆಷಲಿ ಆಗಿ ಅಂಬೇಡ್ಕರ್ ಅನುಯಾಯಿಗಳು ಅವರಿಗೆ ಆಭಾರಿಯಾಗಿದ್ದೇವೆ ಅಂತ ಹೇಳ್ತಾ
ಈಗ ಮಕ್ಕಳು ಊರುಗಳಿಗೆ ಹೋಗೋದು ತಡ ಆಗ್ತದೆ ಆ ಕಾರಣಕ್ಕಾಗಿ ನಾವೊಂದು ಶಿಕ್ಷಕರಲ್ಲಿ ಮನವಿ ಮಾಡ್ತೀವಿ. ನಿನ್ನೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ಮಾಡಿ ನಮ್ಮ ಕೆಲಸ ಸಮಿತಿ ಸಂಯೋಜಕ ಸಮಿತಿ ಕಡೆಯಿಂದ ಒಂದಷ್ಟು ಮಕ್ಕಳಿಗೆ ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ಪ್ರಬಂಧ ಸ್ಪರ್ಧೆ ಮಾಡಿ ನಾವು ತೀರ್ಮಾನ ಕೊಡ್ತೀವಿ ಅಂತ ಹೇಳಿದ್ವಿ. ಜಿಎಚ್ಪಿಎಸ್ ದೇವರಾಜ ಸಮುದ್ರ ಏಳನೇ ಪ್ರಗತಿ ಪ್ರಬಂಧ ಸ್ಪರ್ಧೆ ಪ್ರಥಮ ಬಹುಮಾನ ಮಹಾಲಕ್ಷ್ಮಿ ದಾರಿ ಬಿಡಿಯಲ್ಲ ಚಪ್ಪಲಾಗಿರಬೇಕು. ಎರಡನೇ ಬಹುಮಾನ ಶ್ವೇತಾ ಬಿಸಿ ನಮ್ಮ ಉಪಾಧ್ಯಕ್ಷರು ಕೃಷ್ಣಣ್ಣ ಅವರು ಕೊಡಬೇಕು. ಮೂರನೇ ಬಹುಮಾನ ನಮ್ಮ ವೆಂಕಟೇಶಣ್ಣ ಉತ್ಮಲ್ ವೆಂಕಟೇಶಣ್ಣ ಅವರು ಉಪನಾಮ ಕೊಡುತ್ತೇವೆ. ಮತ್ತೆ ಆತನ ಬಹುಮಾನ ನಮ್ಮ ಸಂಯೋಜ ಇದೇ ಒಂದು ನಿಮಿಷ ಸರ್ ನಾನು ಹೇಳ್ತೇನೆ ಕೊಡಬೇಕು. ಮರಾಜು ದೇಸಾಯಿ ವಸ್ತು ಶಾಲೆ ಎರಡನೇ ಬಹುಮಾನ ನಮ್ಮ ಚಂದ್ರಾಟ ದ್ವಿತೀಯ ಬಹುಮಾನ ಸುಬ್ರಹ್ಮಣ್ಯಂ ನೋಡಮ್ಮ ಈ ಕಡೆ ನೋಡಿ ಕ್ಯಾಮ್ರಾ ನೋಡಿ ಆ ಕಡೆ ನೋಡು ಇಲ್ಲಿ ನೋಡಿ ಸ್ನೇಹಿತರು ಶಿಕ್ಷಕರು ಸರ್ ನೀತಿಗಳನ್ನ ಓದ್ಬೇಕು ಅಂತ ಎಷ್ಟೋ ಜನ ನಾವೊಂದು 13-14 ವರ್ಷದಿಂದ ಎಲ್ಲ ಸ್ನೇಹಿತರೆಲ್ಲ ಸೇರ್ಬೇಕು ಒಂದು ಪೀಠಿಕೆಯನ್ನ ಪ್ರತಿ ವರ್ಷನು ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಎಲ್ಲರೂ ಸೇರ್ಕೊಂಡು ಪೀಠಿಕೆಯನ್ನ ಓದಿ ಓದಿಸಿ ಮತ್ತೆ ಎಲ್ರಿಗೂ ಪ್ರಚಾರ ಮಾಡ್ತಾ ಇದ್ವಿ. ಅಂತ ಕೆಲಸವನ್ನ ನಮ್ಮ ಒಂದು ಗಣ ಸರ್ಕಾರ ಒಂದು ಪೀಠಿಕೆ ಹೇಳೋದನ್ನ ಪ್ರತಿ ಒಂದು ಶಾಲಾ ಮಕ್ಕಳಲ್ಲಿ ಆ ಒಂದು ಕೆಲಸ ಮಾಡ್ತಾ ಇರೋದಕ್ಕೆ ಆ ಒಂದು ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಒಂದು ಸಂವಿಧಾನ ಪೀಠಿಕೆಯನ್ನ ಸಂವಿಧಾನ ತಿದ್ದುಪಡಿ ಮಾಡಬೇಕು ತೆಗಿಬೇಕು ಅನ್ನೋ ಒಂದು ಕಾರಣ ಕೆಲವರು ರಾಜಕೀಯ ನಾಯಕರು ಮಾಡ್ತಾ ಇದ್ರೆ ಆ ಸಂವಿಧಾನವನ್ನು ಉಳಿಸೋ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ನಾನು ಈ ಒಂದು ಸರ್ಕಾರಕ್ಕೆ ಸಿದ್ದರಾಮಯ್ಯ ಸಾಹೇಬ್ಗೆ ಮತ್ತೆ ಏನು ಪರಮೇಶ್ವರ್ ಸಾಹೇಬ್ಗೆ ಧನ್ಯವಾದಗಳು. ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಜೈ ಸಂವಿಧಾನ.